ಮಂಗಳೂರಿನ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ನೀಡುವಂತಹ ವಿದ್ಯಾಭ್ಯಾಸ ಇಲ್ಲಿ ನನಗೆ ಸಿಗ್ತಿಲ್ಲ ಅನ್ನೋ ಕೋರಿಕೆಯವರು ಅದಿರಬಾರದು ಅಂತ ಒಂದು ಕಾರಣ. ಇನ್ನೊಂದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ನಮ್ಮ ದೇಶದ ಇತಿಹಾಸವನ್ನು ನೀವು ನೋಡಿದ್ರೆ ನಾರಾಯಣ ಮೂರ್ತಿ ಆದಿಯಾಗಿ ಡಾಕ್ಟರ್ ರಾಜಾರಾಮಣ್ಣ ಆಗಿ ಶ್ರೀ ಅಬ್ದುಲ್ ಕಲಾಂ ಆಗಿ ಇವರೆಲ್ಲರೂ ಸಹ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಓದಿ ಮೇಲ್ಬಂದಿದ್ರು. ಸುಧಾಮೂರ್ತಿನೂ ಸೇರಿಸಿ ನಾರಾಯಣ ಅಬ್ದುಲ್ ಕಲಾಂ ಅವರ ಶಾಲೆಯಲ್ಲಿ ಆ ಶ್ರೀನಿವಾಸ ರಾಯರು ಅವರಿಗೆ ಪಾಠ ಮಾಡ್ತಿದ್ರು. ಬೋರ್ಡ್ ಅಲ್ಲಿ ಪಕ್ಷಿಯನ್ನು ಬರ್ಕೊಟ್ಟಿದ್ರು, ಹೌ ಇಟ್ ಗ್ಲೈಡ್ಸ್, ಹೌ ಇಟ್ ಲ್ಯಾಂಡ್ಸ್, ಹೌ ಇಟ್ ಟೇಕ್ ಆಫ್ ಆಗುತ್ತೆ ಅಂತ ತೋರಿಸ್ಕೊಡುವಾಗ ಅಬ್ದುಲ್ ಕಲಾಂ ಗೊತ್ತಾಗಲಿಲ್ಲ. ಹತ್ರ ಹೋಗಿ ಹೇಳ್ತಾರೆ, ಸರ್ ಇದು ನನಗೆ ಅರ್ಥ ಆಗಲಿಲ್ಲ, ಗ್ಲೈಡಿಂಗ್ ಏನು, ಟೇಕ್ ಆಫ್ ಏನು, ಮತ್ತೆ ಲ್ಯಾಂಡಿಂಗ್ ಏನು ಅಂತ ಗೊತ್ತಾಗಲಿಲ್ಲ ಅಂದಾಗ ಆ ಮೇಷ್ಟು ಕರ್ಕೊಂಡು ಹೋಗಿ ಸಾಯಂಕಾಲ ಬಾ ಅಂತ ಹೇಳಿ ರಾಮೇಶ್ವರದ ಆ ಸಮುದ್ರ ತೀರದ ಪಕ್ಷಿಗಳನ್ನ ತೋರಿಸಿ ಆ ಅಬ್ದುಲ್ ಕಲಾಂಗೆ ಗ್ಲೈಡಿಂಗ್ ಅಂದ್ರೇನು, ಲ್ಯಾಂಡಿಂಗ್ ಅಂದ್ರೇನು, ಟೇಕ್ ಆಫ್ ಅಂದ್ರೇನು ಅದನ್ನು ತೋರಿಸ್ಕೊಟ್ಟಿದ್ದಕ್ಕೆ ಅಬ್ದುಲ್ ಕಲಾಂ ಅವರು ಆ ಒಂದು ಚಿಕ್ಕ ಶಾಲೆಯಲ್ಲಿರುವಂತಹ ಆ ಉಪಾಧ್ಯಾಯರ ಒಂದು ಮಾರ್ಗದರ್ಶನದಿಂದ ವರ್ಲ್ಡ್ ಅಲ್ಲಿ ಮಿಸೈಲ್ ಮಾಸ್ಟರ್. ಇದು ನಿಜವಾಗ್ಲೂ ನಾನು ಯಾಕೆ ಇದನ್ನ ಹೇಳಬೇಕು ಅಂತಿದ್ದೀನಿ, ಗ್ರಾಮಾಂತರ ಶಾಲೆಗಳಲ್ಲೇ ಬಹಳ ಮುಖ್ಯವಾದ ವಿದ್ಯಾರ್ಥಿಗಳು ಬುದ್ಧಿವಂತರು ಇರೋದು. ಅದ್ಯಾರು ನಾವು ಬೇರೆ ದೊಡ್ಡ ದೊಡ್ಡ ಕಾಲೇಜಲ್ಲಿ ಅಥವಾ ಬೇರೆ ಬೇರೆ ಖಾಸಗಿ ಶಾಲೆಗಳಲ್ಲಿ ಓದಿಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದು. ಆ ಕಾರಣದಿಂದ ನಾನು ಶ್ರೀಮತಿ ಸುಧಾಮೂರ್ತಿಯವರಿಗೆ ಈ ಶಿರಾ, ಪಾವಗಡ, ಕೊರಟಗೆರೆ ಮತ್ತು ಮಧುಗಿರಿ ಈ ಏರಿಯಾಗಳಲ್ಲಿರುವಂತಹ ಶಾಲೆಗಳನ್ನ ಆರಿಸ್ಕೊಂಡಿದ್ದು. ಇದಕ್ಕೆ ಇನ್ನೊಂದು ಸಹಾಯ ಅಥವಾ ಇದಕ್ಕೆ ಇನ್ನೊಂದು ಶಕ್ತಿಯನ್ನು ನೀಡುವಂತಹ ನಮ್ಮ ಜೊತೆ ಬಂದಿದ್ದಾರೆ ಶ್ರೀ ಸಿ ಎಂ ರಾಜೇಶ್ ಗೌಡ್ ಡಾಕ್ಟರ್ ಅವರು. ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವರು. ಆದರೆ ಈ ಜನಸಾಮಾನ್ಯರ ಕೆಲಸಕ್ಕೆ, ಜನಸಾಮಾನ್ಯರ ಸೇವೆಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಶಿರಾ ತಾಲೂಕಿನ ಶಾಸಕರಾಗಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಬಂದಿದ್ದಾರೆ, ಜೊತೆಯಲ್ಲಿ ಚಿದಾನಂದ ಎಂ ಗೌಡ್ ಅವರು. ಅವರು ಈಗಾಗಲೇ ವಿದ್ಯಾ ಇಲಾಖೆ ವಿದ್ಯಾಲಯ ವಿದ್ಯಾ ಸಂಸ್ಥೆಯಲ್ಲಿ ನಡೆಸಿದ್ದಾರೆ ಅವ್ರು ಗೊತ್ತು. ಈ ಒಂದು ಯೋಜನೆಗೆ ಅವರು ಬಂದಿದ್ದು ನಮಗೆ ಒಂದು ರೀತಿಯ ದೊಡ್ಡ ಶಕ್ತಿ ಬಂದ ಹಾಗೆ. ಇದು ಆರಂಭ ಮಾತ್ರ. ನಮ್ಮ ಮಿನಿಸ್ಟರ್ ಅವರು ಅಂದರೆ ಸುರೇಶ್ ಕುಮಾರ್, ಶಿಕ್ಷಣ ಇಲಾಖೆ ಮಂತ್ರಿಗಳು, ನಾನು ಅವರು ಅನೇಕ ಗ್ರಾಮಾಂತರ ವಿಭಾಗದಲ್ಲಿ ಕರ್ಕೊಂಡು ಹೋಗಿ ಕಾರ್ಯಕ್ರಮ ನಡೆಸ್ತಾ ಇರ್ತೀನಿ. ಯಾವಾಗಲೂ ಅವ್ರು ಕರೆದು ಅವ್ರು ಹೇಳ್ತಾ ಇದ್ರು, ಇದನ್ನ ನಾವು ರಾಜ್ಯದಲ್ಲೇ ಮಾಡ್ಸ್ಬೇಕಂತಿದ್ದೀವಿ ಸ್ವಾಮೀಜಿ, ಅಷ್ಟು ಚೆನ್ನಾಗಿದೆ ಇದು ಅಂತ. ಟಚ್ ಸ್ಕ್ರೀನು ಮತ್ತು ಆಧುನಿಕ ತಂತ್ರಜ್ಞಾನ, ಇದು ನೋಡ್ಕೊಳ್ಳೋದಕ್ಕೆ ಇನ್ಫೋಸಿಸ್ನ ಟೀಮ್ ಇಲ್ಲಿ ಕೂತ್ಕೊಂಡಿದ್ದಾರೆ. ನೀವು ನೋಡಿದ್ದೀರೇನು, ಇನ್ಫೋಸಿಸ್ನ ಎಂಜಿನಿಯರ್ಸು ಗ್ರಾಮಾಂತರ ವಿಭಾಗದಲ್ಲಿ ಬಂದು ಅದೇನು ಊಟವು ಅದೇನು ಹಿಟ್ಟು ಅದನ್ನು ತೆಗೆದುಕೊಂಡು ಸೇವೆ ಮಾಡಬೇಕಂದ್ರೆ ಅವರ ಹೃದಯವಂತಿಕೆ ಮಹೇಶ್ ಮತ್ತು ನಮ್ಮ ಜಗದೀಶ್ ಆ ಟೀಮ್ ಬಂದಿದೆ. ಜೊತೆಯಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲೇ ಈ ಕೆಲಸನ ತೆಗೆದುಕೊಳ್ಳೋದಕ್ಕೆ ಕಾರಣ ನಮ್ಮ ಜೊತೆ ಇದ್ದಾರೆ ಡಿ ಡಿ ಪಿ ಅವರು, ಶ್ರೀ ರೇವಂತ್ ದೇವ್ ಅವರು. ಅವರು ನೀಡುತ್ತಿರುವಂತಹ ಕೋಆಪರೇಷನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಈ ಕಾರ್ಯಕ್ರಮದ ಒಂದು ಮುಖ್ಯವಾದ ವಿಚಾರ. ಯಾಕಂದ್ರೆ ಸರ್ಕಾರ ಮತ್ತು ಸರ್ಕಾರೇತರ ಇಬ್ರು ಸೇರಿ ಕೆಲಸ ಮಾಡುವಾಗ ಇಬ್ರು ಮನೋಭಾವನೆ ಒಂದೇ ಇರಬೇಕು, ಇಬ್ರು ಯೋಚನೆ ಒಂದೇ ಇರಬೇಕು. ಸ್ವಾಮಿ ವಿವೇಕಾನಂದ ಹೇಳಿದಂಗೆ ಟೇಕಪ್ ಅಂತ ಇದೆಯಾ, ಥಿಂಕ್ ಅಂತ ಅಂತ ಇದೆಯಾ, ಲಿವ್ ಅಂತ ಅಂತ ಇದೆಯಾ, ಡ್ರೀಮ್ ಅಂತ ಅಂತ ಇದೆಯಾ, ವರ್ಕ್ ಅಂತ ಅಂತ ಇದೆಯಾ, ಅಲ್ಲೊಂದು ಬಿಸಿದಿ ವೇಟ್ ಸಕ್ಸಸ್ ಅಂತ. ಅದು ಇಂತಹ ಅಧಿಕಾರಿಗಳ ಮತ್ತು ಇಂತಹ ಸಹಕಾರ ನೀಡುವಂತಹ ಮಂತ್ರಿಗಳ ಮತ್ತು ಎಲ್ಲ ಶಾಸಕರ ಸಹಕಾರ ಇದೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ. ಅಟ್ ದಿ ಎಂಟ್ರೆನ್ಸ್ ಗೇಟ್ ಆಫ್ ದ ಯೂನಿವರ್ಸಿಟಿ ಇನ್ ಸೌತ್ ಆಫ್ರಿಕಾ ದ ಫಾಲೋಯಿಂಗ್ ಮೆಸೇಜ್ ವಾಸ್ ಪೋಸ್ಟೆಡ್ ಫಾರ್ ಕಾಂಟೆಂಪ್ಲೇಷನ್. ಒಂದು ವಿಶ್ವವಿದ್ಯಾಲಯದ ಮುಂದೆ ಇದನ್ನು ಬರೆದಿದ್ರಂತೆ. ಏನಂತಂದ್ರೆ, ಡಿಸ್ಟ್ರಾಯಿಂಗ್ ಎನಿ ನೇಷನ್ ಡಸ್ ನಾಟ್ ರಿಕ್ವೈರ್ ದ ಯೂಸ್ ಆಫ್ ಆಟೋಮಿಕ್ ಬಾಂಬ್ಸ್ ಆರ್ ದ ಯೂಸ್ ಆಫ್ ಲಾಂಗ್ ರೇಂಜ್ ಮಿಸೈಲ್ಸ್. ಇಟ್ ಓನ್ಲಿ ರಿಕ್ವೈರ್ಸ್ ಲೋವರಿಂಗ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್ ಅಂಡ್ ಅಲೋಯಿಂಗ್ ಚೀಟಿಂಗ್ ಇನ್ ದಿ ಎಕ್ಸಾಮಿನೇಷನ್. ಯಾವ ದೇಶ ನೀನು ನಾಶ ಮಾಡಬೇಕು ಅಂತಿದ್ಯೋ ಅಂದ್ರೆ ಆ ದೇಶಕ್ಕೆ ನೀನೇನು ಆಟಮ್ ಬಾಂಬ್ ಮಿಸೈಲ್ಸ್ ಏನು ಬೇಕಾಗಿಲ್ಲ, ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಕ್ಷೀಣಿಸು, ಆಗ ದೇಶ ತಂತಾನಾಗೆ ನಾಶವಾಗುತ್ತೆ ಅಂತ ಹೇಳಿದರು. ಆ ವಿಚಾರ ತೆಗೆದುಕೊಂಡು ಗ್ರಾಮಾಂತರ ವಿಭಾಗದಲ್ಲಿರುವ ಮಕ್ಕಳಿಗೆ ಆಧುನಿಕ ತಂತ್ರಜ್ಞಾನದ ಜೊತೆ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್, ಅವನಲ್ಲಿ ಇದೆ, ಅದನ್ನ ಮೇಲೆ ತರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಟಿ ಪಿ ಕೈಲಾಸರು ಅಥವಾ ಸಿದ್ಧಗಂಗಾ ಗುರುಗಳು ಅಥವಾ ಡಾಕ್ಟರ್ ರಾಜಾರಾಮಣ್ಣ ಇವನ್ನೆಲ್ಲ ನೋಡಿ, ಅವರೆಲ್ಲ ಓದಿದ್ದ ಶಾಲೆಗಳ ಹಿನ್ನೆಲೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಆ ಶಾಲೆಗಳು ಅವರಿಗೆ ವಿದ್ಯೆಯನ್ನು ನೀಡಿತು. ಸ್ವಾಮಿ ವಿವೇಕಾನಂದರು ಇನ್ನೊಂದು ಕಡೆ ಹೇಳ್ತಾರೆ,
education is not an assimilation of information. It is accumulation of information. It is assimilation of information. ಅಂತ ಹೇಳ್ತಾರೆ. ಅರ್ಥ ಮಾಡ್ಕೋಬೇಕು ನಾವು ಏನನ್ನ ಪಾಠದಲ್ಲಿ ನಾವು ತಿಳ್ಕೊತೀವೋ. ನಮ್ಮ ಹುಡುಗರಿಗೆ ಆ ಎಜುಕೇಶನ್ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಒಂದು ಹೊಸ ಅಲೆಯನ್ನು ಸೃಷ್ಟಿಸೋದಕ್ಕೆ ಈ ಕಾರ್ಯಕ್ರಮ ನಾವು ತೆಗೆದುಕೊಂಡಿದ್ದೀವಿ. ಮೊದಲನೇ ಹಂತದಲ್ಲಿ 40 ಪ್ರೌಢಶಾಲೆಗಳನ್ನು ಆರಿಸ್ಕೊಂಡಿದ್ದೀವಿ. ಶಿರಾ, ಕೊರಟಗೆರೆ, ಮಧುಗಿರಿ ಮತ್ತು ಪಾವಗಡದಂತಹ ಪ್ರದೇಶಗಳಲ್ಲಿ ಮುಂದೆ ನಿಧಾನಗಳನ್ನು ವಿಸ್ತರಣೆ ಮಾಡುವಂತಹ ಯೋಜನೆ ಇದೆ. ಇದರ ಒಂದು ಇನ್ನೊಂದು ವಿಶೇಷತೆ ಏನಂದ್ರೆ ಎಲ್ಲ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹಾಗೂ ಅವರ ಸಹಚರರು ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ. ಇದೊಂದು ಹೊಸ ವಿಚಾರ ಆದ್ರಿಂದ ಎಲ್ಲರೂ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಇದು ಈ ಸರ್ಕಾರಿ ಕಾರ್ಯಕ್ರಮಗಳನ್ನು ಮತ್ತೊಂದು ಕಾರ್ಯಕ್ರಮ ಅನ್ಕೋಬಾರದು. ಬರೋದು ಇನೋಗ್ರೇಷನ್ ಮಾಡೋದು, ದೀಪ ಹಚ್ಚೋದು, ಆರಂಭ ಆಯ್ತು ಅಂತ ಹೊರಟೋದಲ್ಲ. ನಾನು ಬೇಕಾದಷ್ಟು ಶಾಲೆಗಳಲ್ಲಿ ನೋಡಿದ್ದೀನಿ, ಕ್ಷಮಿಸ್ಬೇಕು ಅದನ್ನು ಹೇಳೋದಿದೆ ಇಲ್ಲ. ಯಾಕಂದ್ರೆ ಎಲ್ಲರೂ ಇದ್ದಾರೆ, ಗ್ರಾಮ ಸಭೆಯ ಅಧ್ಯಕ್ಷರು ಇದ್ದಾರೆ, ಎಲ್ಲ ಪಂಚಾಯತಿ ಸದಸ್ಯರು ಇದ್ದಾರೆ, ಎಲ್ಲರೂ ಇದ್ದೀರ. ಏನಂತ ಹೇಳ್ತೀನಿ ಅಂದ್ರೆ ಇದು ನಿಮ್ಮ ಕಾರ್ಯಕ್ರಮ, ನಾವು ಬರೀ ಬಂದು ಇನ್ಸ್ಟಾಲ್ ಮಾಡಿ ಹೋಗ್ತೀವಿ. ನೀವು ಇದನ್ನ ನೋಡ್ಕೋಬೇಕು. ನೀವು ಈ ಎಲ್ಲ ಏನಂತ ಹೇಳ್ತಾರೆ, ಈ ಕಂಪ್ಯೂಟರ್ ಆಗ್ಲಿ, ಈ ಎಲ್ಲ ವಸ್ತುಗಳು ನಿಮಗ್ ಸೇರಿದ್ದು. ನಾನು ಎಷ್ಟೋ ಸರಿ ನೋಡಿದ್ದೀನಿ, ಒಂದು ಶಾಲೆ ನೋಡಿದ್ದೀನಿ, ಸುಮಾರು 15 ಕಂಪ್ಯೂಟರ್ಗಳು ಗೋಡಲನ್ನು ಬಿಸಾಕಿದ್ರು. ಯಾಕೆ ಅಂದ್ರೆ ಅವ್ರು ಹೇಳಿದ್ರು ಆ ಕಾರ್ಯಕ್ರಮ ಆಗೋಯ್ತು ಸ್ವಾಮೀಜಿ, ಅದಕ್ಕೆ ಅದನ್ನ ನಾವು ಬಿಸಾಕ್ಬಿಟ್ಟಿದ್ದೀವಿ. ಅದು ಆಗ್ಬಾರ್ದು. ದಯಮಾಡಿ ಇದು ನಿಮ್ಮ ಕಾರ್ಯಕ್ರಮ, ಇವೆಲ್ಲ ನಿಮಗ್ ಸೇರಿದ್ದು. ನೀವು ಹೇಗಿದ್ದನ್ನ ನೋಡ್ಕೊಳ್ತಿರೋ ಅದರಂತೆ ಈ ಶಾಲೆಯ ಮಕ್ಕಳು ಮುಂದೆ ಬರ್ತಾರೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಕ್ಕೆ ಬಂದಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಮತ್ತೊಮ್ಮೆ ನಮ್ಮ ಧನ್ಯವಾದವನ್ನು ಅರ್ಪಿಸ್ತೀನಿ. ಯಾಕೆಂದ್ರೆ ನಿಜಕ್ಕೂ ಗ್ರಾಮಾಂತರ ಪ್ರದೇಶದಲ್ಲಿ ನೀವೆಲ್ಲ ಇಲ್ಲಿ ಬಂದಿರೋದು ನನಗೆ ಅಷ್ಟು ಸಂತೋಷವಾಗುತ್ತೆ. ಈ ಶಾಲೆಯಲ್ಲಿ ಎಷ್ಟು ಜನ ಅಬ್ದುಲ್ ಕಲಾಂಗಳಿದ್ದಾರೋ, ಎಷ್ಟು ಜನ ರಾಜಾರಾಮಣ್ಣ ಇದ್ದಾರೋ, ಎಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೋ ಗೊತ್ತಿಲ್ಲ. ಅವರ ಆಂತರದಲ್ಲಿರುವ ಶಕ್ತಿಯನ್ನ ಹೊರಗಡೆ ತರಬೇಕು ಅಂತ ನಮ್ಮ ಆಸೆ. ಕೊನೆಗೆ ಒಂದು ಮಾತು ಹೇಳ್ತೀನಿ, ನನಗೆ ಸ್ವಾಮೀಜಿ ಕರೆಂಟ್ ಇಲ್ಲ ಅದಕ್ಕೆ ನಾವು ಉಪಯೋಗಿಸಕ್ ಆಗಲ್ಲ ಅಂತ ಹೇಳಿದ್ರು ನನ್ಗೆ ತಿಳಿದಿದ್ದೆ. ಬೇಕಾದಷ್ಟು 40 ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಸರಿ ಏನ್ ಮಾಡಿದ್ದೀವಿ, UPS ಆಡ್ ಮಾಡ್ಬಿಟ್ಟಿದ್ದೀವಿ. ಸೊ 8 hours UPS ಇರುತ್ತೆ. ಸೊ ಯು ಕನಾಟ್ ಸೇ ದಟ್ ದೇರ್ ವಾಸ್ ನೋ ಕರೆಂಟ್, ದಟ್ ವಿ ಹ್ಯಾವ್ ನಾಟ್ ಯೂಸ್ಡ್ ಮಿಷನ್ ಅಂತ ಹೇಳೋದಿಲ್ಲ ನೀವು. ಮತ್ತೆ ಮಹೇಶ್ ಅಂಡ್ ಇನ್ಫೋಸಿಸ್ ಟೀಮ್ ನಿಮ್ಮನ್ನ ನೋಡ್ತಾ ಇರುತ್ತೆ. ಅವರು ನಿಮ್ಮ ಉಸ್ತುವಾರಿ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ಅದು ಕೆಲಸ ಮಾಡ್ತಿದ್ವಿ ಇಲ್ಲೋ ಅಂತ. ಮತ್ತೆ ನಿನ್ನೆ